ನಮಸ್ಕಾರ, ಹೇಗಿದ್ದೀರಿ? ಏನ್ ಸಮಾಚಾರ? ಇದು ವಿಸ್ತಾರದ ಅತಿ ದೊಡ್ಡ ಪ್ರೀ ಪೋಲ್ ಸರ್ವೆ, ದಿ ಪಲ್ಸ್ ಆಫ್ ಕರ್ನಾಟಕ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಾವು ವಿಸ್ತಾರ ನ್ಯೂಸ್ನಲ್ಲಿ ಸತತವಾಗಿ ಕಳೆದ ಹಲವು ದಿನಗಳಿಂದ ಇಡೀ ಕರ್ನಾಟಕದ ಮತಕ್ಷೇತ್ರಗಳ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳ ಸರ್ವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಫೋನಿನ ಮೂಲಕ ಸರ್ವೆ. ನೀವು ಅನ್ಕೊಳ್ಬಹುದು, ಈ ಇಡೀ ಸರ್ವೆ ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು, ನಾವು ರಿಸೀವ್ ಮಾಡಿದ 3 ಲಕ್ಷಕ್ಕಿಂತ ಹೆಚ್ಚು ಕರೆಗಳ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅಂತ. ಅಬ್ಸಲ್ಯೂಟ್ಲಿ ನಾಟ್, ಖಂಡಿತವಾಗ್ಲೂ ಕೂಡ ಅಲ್ಲ. ಯಾಕೆಂತಂದ್ರೆ, ನಾವು ಫೋನಿನ್ ಸರ್ವೆ ಶುರು ಮಾಡಿದಾಗ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳೇ ಅನೌನ್ಸ್ ಆಗಿರಲಿಲ್ಲ. ಹಾಗಾಗಿ ನಮ್ಮ ತಂಡ ಏನ್ ಮಾಡ್ತು, ಫೋನಿನ್ ಸರ್ವೆಯ ಜೊತೆ ಜೊತೆಗೆ ಅದನ್ನು ಕೂಡ ಒಂದು ಕ್ರೈಟೀರಿಯಾ ಇಟ್ಕೊಂಡು, ಒನ್ ಆಫ್ ದಿ ಕ್ರೈಟೀರಿಯಾಸ್ ಆಗಿ ತೆಗೆದುಕೊಂಡು ನಾವು ಆನ್ ಗ್ರೌಂಡ್ ಸರ್ವೆಯನ್ನು ನಡೆಸಿದ್ವಿ. ಅದು ನಮ್ಮ ಪ್ರತಿನಿಧಿಗಳ ಮೂಲಕ ಹಾಗೂ ನಮ್ಮ ವಿಸ್ತಾರ ಪೊಲಿಟಿಕಲ್ ಟೀಮ್ VPT ಮೂಲಕ. ಹಲವು ಜನ ನಮ್ಮ ವಿಸ್ತಾರದ ಪೊಲಿಟಿಕಲ್ ಟೀಮ್ನ ಹುಡುಗ ಹುಡುಗಿಯರು ಹಲವು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟರು. ಆನ್ ಅನ್ ಆವರೇಜ್ ಒಂದೊಂದು ಕ್ಷೇತ್ರದಿಂದ 3.5 ಸಾವಿರಕ್ಕಿಂತ ಹೆಚ್ಚು ಸ್ಯಾಂಪಲ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಮಹಿಳಾವಾರು, ಅದರ ಜೊತೆಗೆ ಪುರುಷವಾರು, ಹೀಗೆ ಆಮೇಲೆ ಫಸ್ಟ್ ಟೈಮ್ ವೋಟರ್ಸ್, ಈ ರೀತಿಯ ಹಲವು ಡೇಟಾನ ನಾವು ಕಲೆಕ್ಟ್ ಮಾಡಿದ್ದೇವೆ. ನಂಬರ್ 2, ಎರಡನೇ ವಿಷಯ ಏನು ಅಂತಂದರೆ, ನಾವು ಕೇವಲ ಯಾರು ವೋಟ್ ಹಾಕ್ತೀರಿ ಅನ್ನೋದನ್ನು ಮಾತ್ರ ಪ್ರಶ್ನೆ ಕೇಳಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಸರ್ವೆ. ಈ ಸರ್ವೆಯಲ್ಲಿ 4-5 ಪ್ರಶ್ನೆಗಳನ್ನು ಜನರಿಗೆ ನಾವು ಕೇಳಿದ್ದೇವೆ. ಫಾರ್ ಎಕ್ಸಾಂಪಲ್, ಗ್ಯಾರಂಟಿಗಳು ವರ್ಕ್ ಆಗ್ತವಾ? ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ, ಹೂ ಇಸ್ ಮೋಸ್ಟ್ ಫೇಮಸ್, ಹೂ ಇಸ್ ಮೋಸ್ಟ್ ಪ್ರಿಫರ್ಡ್? ಅಥವಾ ಕರ್ನಾಟಕದ ವಿಷಯಕ್ಕೆ ಬಂದಾಗ ಯಾರು ಬಹಳ ಪ್ರಭಾವಿ ಅಂತ ಅನ್ಸುತ್ತೆ? ಈ ಗ್ಯಾರಂಟಿಗಳಲ್ಲಿ ನಿಮಗೆ ಬಹಳ ಇಷ್ಟವಾದಂಥ ಗ್ಯಾರಂಟಿ ಯಾವುದು? ಮೋದಿ ಅಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ BJP ತನ್ನ ಅಸ್ತಿತ್ವವನ್ನು ಲೋಕಸಭೆ ಚುನಾವಣೆಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಳೆದ ಸಲಕ್ಕಿಂತ ಜಾಸ್ತಿ ಉಳಿಸ್ಕೊಳ್ಳೋಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಕೇಳಿದ್ದೇವೆ. ಅದರ ಜೊತೆ ಜೊತೆಗೆ ಕ್ಷೇತ್ರವಾರು, ಈಚ್ ಅಂಡ್ ಎವ್ರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಸೂಪರ್ ಎಕ್ಸ್ಕ್ಲೂಸಿವ್ ಪಲ್ಸ್ ಆಫ್ ಕರ್ನಾಟಕದ ಸರ್ವೆಯನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೇವೆ. ನೆನಪಿರಲಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಮ್ಯಾಸಿವ್ ಸರ್ವೆ ರಿಪೋರ್ಟ್. ನನ್ನ ಹತ್ರ ಇದ್ದಂಥ ಪೇಪರ್ನಲ್ಲಿ ಸುಮಾರು 186 ಶೀಟ್ಗಳಿತ್ತು ಈ ಥರದ್ದು. ಬಟ್ ನಾನು ಅದನ್ನು ಭಾಳ ಸಣ್ಣ ಮಾಡಿಕೊಂಡು 7-8 ಶೀಟ್ಗಳನ್ನು ಮಾತ್ರ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಕೇವಲ ಜಿಸ್ಟ್ ಮಾತ್ರ ನನ್ನ ಕೈಯಲ್ಲಿದೆ. ಲೆಟ್ಸ್ ಬಿಗಿನ್ ವಿಸ್ತಾರ ಪಲ್ಸ್ ಆಫ್ ಕರ್ನಾಟಕ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇದು ಕರುನಾಡಿನ ಅತಿದೊಡ್ಡ ಮತದಾನ ಪೂರ್ವ ಸಮೀಕ್ಷೆ. ನಾವು ಕಲೆಕ್ಟ್ ಮಾಡಿದಷ್ಟು ಸ್ಯಾಂಪಲ್ಸ್ಗಳನ್ನು ಯಾರು ಕಲೆಕ್ಟ್ ಮಾಡಿಲ್ಲ. ಎಲ್ಲರೂ ಬಹಳ ಬ್ಲಾಂಕ್ ಆಗಿದ್ದಾರೆ. ಈ ಥರ 2024 ಮಹಾಭಾರತದಲ್ಲಿ ವಿಸ್ತಾರ ಹೊಸ ಕ್ರಾಂತಿಯನ್ನು ಮೂಡಿಸ್ತಾ ಇದೆ. ವಿಸ್ತಾರದ ಪೋಲಿಂಗ್ ಬೂತ್ನಲ್ಲಿ 28 ಕ್ಷೇತ್ರಗಳ ಸಂಸದರ ಆಯ್ಕೆ ಪ್ರಕ್ರಿಯೆ ನಡೀತು. ಖುದ್ದು ಆಯಾ ಕ್ಷೇತ್ರಗಳ ಮತದಾರರು ಸಂಸದರನ್ನು ಆಯ್ಕೆ ಮಾಡಿದ್ರು. ಇದು ಕರುನಾಡಿನ ಅತ್ಯಂತ ದೊಡ್ಡ ಮತದಾನ ಪೂರ್ವ ಸಮೀಕ್ಷೆ. ಹಾಗಾಗಿ ಇದು ಹೊಸ ಕ್ರಾಂತಿ ಅನ್ನೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಮ್ಮ ಈ ವೋಟ್ ಮಾಡಿ ಕಾಲ್ ಮಾಡಿಬಿಟ್ಟು ಅನ್ನುವ ಅಭಿಯಾನದ ನಂತರದಲ್ಲಿ ಹಲವು ಸಂಸ್ಥೆಗಳು ಅದನ್ನು ಇಟ್ಕೊಂಡಿದ್ದಾವೆ. ಹಾಗಾಗಿ ನಾನು ಅದನ್ನು ಬಹಳ ದೊಡ್ಡ ಮಾನದಂಡ ಅಂತ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಆನ್ ಗ್ರೌಂಡ್ ರಿಯಾಲಿಟಿ ನಾವೇನು ನಡೆಸಿದ್ವಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ವಿಸ್ತಾರ ಪೋಲಿಂಗ್ ಬೂತ್ಗೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಖಂಡಿತವಾಗ್ಲೂ ಕೂಡ ಸಿಕ್ತು. 3 ಲಕ್ಷ ಸ್ಯಾಂಪಲ್ಸ್, 28 ಲೋಕಸಭಾ ಕ್ಷೇತ್ರಗಳ ಪಕ್ಕ ಚಿತ್ರಣ. ಅದು ಪೋಲಿಂಗ್ ಬೂತ್ನ ಬಗ್ಗೆ ಮಾತ್ರ ನಾನು ಮಾತನಾಡ್ತಾ ಇರೋದು. ಮತದಾರರ ಮನದಾಳದ ಬಗ್ಗೆ ವಿಸ್ತಾರ ಸೆನ್ಸೇಷನಲ್ ಸರ್ವೆ ರಿಪೋರ್ಟ್ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದೆ. ಈಗ ಮತ್ತೊಮ್ಮೆ ಬೇರೆ ಆಯಾಮ. ಈ ಬಾರಿ ಮೋದಿ ಅವರ ಅಲೆನಾ ಅಥವಾ INDIA ಕೂಟದ ಗ್ಯಾರಂಟೀನಾ? ಸಿಕ್ಕಾಪಟ್ಟೆ ರೆಸ್ಪಾನ್ಸ್. ಅದಾದ್ಮೇಲೆ ನಾವೇನು ಮಾಡಿದ್ವಿ, ಇದು ಬಹಳ ಇಂಪಾರ್ಟೆಂಟ್, ಪೋಲಿಂಗ್ ಬೂತ್ನಲ್ಲಿ ಮತದಾರರ ಮನದಾಳ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಲ್ಲ. ಆಮೇಲೆ ಸಂಸದರ ಆಯ್ಕೆ ಕುರಿತು ಒಂದು ಕ್ಷೇತ್ರ ಸಂಚಾರವನ್ನು ತಗೊಂಡ್ವಿ. ಅದಕ್ಕೆ ನಾವು ಕರೆದಿದ್ದು VPT ಅಂತ, ವಿಸ್ತಾರ ಪೊಲಿಟಿಕಲ್ ಟೀಮ್. ಅಲ್ಲಿ ಸುಮಾರು 3.75 ಸಾವಿರಕ್ಕಿಂತ ಹೆಚ್ಚು ಸ್ಯಾಂಪಲ್ಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡ್ವಿ. ಪುರುಷರನ್ನ, ಮಹಿಳೆಯರನ್ನ, ಫಸ್ಟ್ ಟೈಮ್ ವೋಟರ್ಗಳನ್ನ, ಇವರೆಲ್ಲರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ನಮ್ಮ ತಂಡದಿಂದ ಮಾಡಲಾಯಿತು. ಇನ್ ಎವ್ರಿ ಕಾನ್ಸ್ಟಿಟ್ಯುಯನ್ಸಿ ಸಣ್ಣ ಸಣ್ಣ ಅಂಗಡಿಗೆ ಹೋಗಿದ್ವಿ, ಹೆಣ್ಮಕ್ಕಳನ್ನ ಮಾತನಾಡಿಸಿದ್ವಿ, ದಿನಸಿ ಅಂಗಡಿ ಇಟ್ಕೊಂಡು ಅವ್ರನ್ನ ಮಾತನಾಡಿಸಿದ್ವಿ, ಅಥವಾ ಮತ್ತೊಬ್ರು ಯಾರು ಪೋಸ್ಟ್ಮ್ಯಾನ್ ಒಬ್ಬರನ್ನ ಮಾತನಾಡಿಸಿದ್ವಿ, ಪೊಲೀಸ್ ಒಬ್ಬರನ್ನ ಮಾತನಾಡಿಸಿದ್ವಿ, ಅವರಿಗೆ ಒಂದಿಷ್ಟು ಕ್ರೈಟೀರಿಯಾಗಳ ಬಗ್ಗೆ ಪ್ರಶ್ನೆ ಕೇಳಿದ್ವಿ. ಯಾರ ಕೈ ಹಿಡಿತಾರೆ ಈ ಬಾರಿ ಕುರುಕ್ಷೇತ್ರದಲ್ಲಿ ಅಂತ ಕೇಳಿದ್ವಿ. ಹಾಗಾಗಿ ನಾವು ಗಮನಿಸೋಣ ಇವಾಗ ವಿಸ್ತಾರ ಪಲ್ಸ್ ಆಫ್ ಕರ್ನಾಟಕ ಸರ್ವೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ. ಲೆಟ್ಸ್ ಫೈಂಡ್ ಔಟ್ ನೌ. ಓಕೆ, ನಾನು ಆ ಸರ್ವೆಗೆ ಹೋಗೋಕ್ಕಿಂತ ಮುಂಚೆ, ಆ ರಿಸಲ್ಟ್ಗೆ ಹೋಗೋಕ್ಕಿಂತ ಮುಂಚೆ, 28 ಕ್ಷೇತ್ರಗಳ ಇನ್ ಡೆಪ್ತ್ ಅನಾಲಿಸಿಸ್ಗೆ ಹೋಗೋಕ್ಕಿಂತ ಮುಂಚೆ, ನನ್ನ ತಲೆ ಮೇಲೆ ಹಾಗೂ ಇಲ್ಲಿ ಕೆಳಗಡೆ ಎಲ್ಲವೂ ಕೂಡ ನಮ್ಮ ಟಿಕ್ಕರ್ ಬ್ರೇಕಿಂಗ್ಗಳು ಶುರುವಾಗೋಕ್ಕಿಂತ ಮುಂಚೆ, ಅಂದರೆ ಅಲ್ಲಿ ಮೇಲೆ ಶುರುವಾಗಬೇಕಲ್ಲ, 28 ಕ್ಷೇತ್ರಗಳಲ್ಲಿ ಎಷ್ಟು ಏನು ಅನ್ನೋದಕ್ಕಿಂತ ಮುಂಚೆ, ನಾವು ಈಗ ಏನು ಮಾಡ್ತಾ ಇದ್ದೀವಿ, ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಳ್ತೇವೆ. ಲೆಟ್ಸ್ ಗೋ ಫಾರ್ ಕ್ವೆಶ್ಚನ್ಸ್. ಆ ಪ್ರಶ್ನೆಗಳನ್ನು ನಾವು ಜನರ ಮುಂದೆ ಇಟ್ವಿ. ಆಮೇಲೆ ಇನ್ನೊಂದೇನು ಅಂತಂದರೆ, ತಾವಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ಇವತ್ತು ನನ್ನ ಸ್ಕ್ರೀನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ನಾವು ಇದನ್ನು ವಲಯವಾರುವಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್, ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಕ್ಷೇತ್ರ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ, ಕಿತ್ತೂರು ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ, ಹೀಗೆ ವಲಯವಾರು, ಅದರ ಜೊತೆಗೆ ಮಧ್ಯ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ, ಭಾಳ ಇಂಪಾರ್ಟೆಂಟ್ ಇದೆಲ್ಲವೂ ಕೂಡ, ಹೀಗೆ ಕರಾವಳಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ, 5 ವಲಯಗಳನ್ನಾಗಿ ನಾವು ಇದನ್ನು ವಿಂಗಡಿಸಿಕೊಂಡಿದ್ದೇವೆ. ಕಾರಣ ಏನು ಅಂತಂದರೆ, ನಾವು ಪ್ರತಿ ಕ್ಷೇತ್ರಕ್ಕೆ ಆನ್ ಗ್ರೌಂಡ್ಗೆ ಸರ್ವೆಗೆ ಅಂತ ಹೋದಾಗ ನಮಗೆ ಸಿಕ್ಕಂಥ ಇನ್ಡೆಪ್ತ್ ಅನಾಲಿಸಿಸ್ನ ನಿಮ್ಮ ಮುಂದೆ ನಾವಿಡಲೇಬೇಕು. ಆ ಕಾರಣಕ್ಕಾಗಿ ಅನಾಲಿಟಿಕಲಿ ಸ್ಪೀಕಿಂಗ್ ಭಾಳ ಇಂಪಾರ್ಟೆಂಟ್. ನಾವು ಈ ಎಲ್ಲ ವಲಯಗಳನ್ನೇ ಮೊದಲಿಗೆ ತೆಗೆದುಕೊಂಡು ನಂತರದಲ್ಲಿ ಕನ್ಸಾಲಿಡೇಟೆಡ್ ಆಗಿ 28 ಕ್ಷೇತ್ರಗಳ ಕಡೆಗೆ ಗಮನ ಹರಿಸೋಣ. ನಿಮಗೆ ಇನ್ನೊಂದು ಡಿಸ್ಕ್ಲೈಮರ್ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದೇನು ಅಂತಂದರೆ, ನೀವು ಅಂದ್ಕೊಳ್ಬೋದು ಈ ಫೋನ್ ಇನ್ ಸರ್ವೆ ಮಾಡಿದಾಗ ನಮ್ಮ ಅಭ್ಯರ್ಥಿ ಭಾಳ ಮುಂದೆ ಇದ್ದರು, ಇದು ಕೇವಲ ಫೋನ್ ಇನ್ ಸರ್ವೆಗೆ ಮಾತ್ರ ಸೀಮಿತವಾಗಿಲ್ಲ, ಇದನ್ನು ನಾನು ಬಾರಿ ಬಾರಿ ಹೇಳ್ತಾ ಇದ್ದೀನಿ, ಇದು ಆನ್ ಗ್ರೌಂಡ್ ಸರ್ವೆ ಆಲ್ಸೋ ನಮ್ಮ ಫೋನ್ ಇನ್ ಸರ್ವೆ, ಎರಡರ ಮಿಶ್ರಣ. ಬಟ್ ಮೋರ್ ಆರ್ ಸೋ ನಾವು ನಮ್ಮ ಆನ್ ಗ್ರೌಂಡ್ ಸರ್ವೆಯನ್ನೇ ಬಹಳ ಸ್ಪಷ್ಟವಾಗಿ ಇಲ್ಲಿ ನಿಮ್ಮ ಮುಂದೆ ಪರಿಚಯಿಸುವ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಸೊ ದಟ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ಯಾಕಂದರೆ ಆನ್ ಗ್ರೌಂಡ್ ಸರ್ವೆಯನ್ನು ನಾವು ನಡೆಸಿದ್ದು ಎಲ್ಲ ಕ್ಷೇತ್ರಕ್ಕೆ ಆಲ್ಮೋಸ್ಟ್ ಅಭ್ಯರ್ಥಿಗಳು ಫೈನಲೈಸ್ ಆದ ನಂತರದಲ್ಲಿ. ಚಿತ್ರದುರ್ಗ ಅಂದು ಹೊರತುಪಡಿಸಿ, ಮೊನ್ನೆ BJP ಕಾರಜೋಳರನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿತ್ತು ಅಲ್ವಾ. ಸೊ ಲೆಟ್ಸ್ ಬಿಗಿನ್ ಕೆಲವು ಪ್ರಶ್ನೆಗಳ ಜೊತೆಗೆ, ಅದಾದ ಮೇಲೆ ನಾನು ಸರ್ವೆಗೆ ಬರ್ತೇನೆ.
ಮೊದಲಿಗೆ ನಾವು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಈ ಸರ್ಕಾರದ ಬಗ್ಗೆ ಜನರಿಗೆ ನಾವು ಕೆಲವು ಪ್ಯಾರಾಮೀಟರ್ಸ್ಗಳನ್ನ ಇಟ್ಟು ಪ್ರಶ್ನೆಯನ್ನ ಕೇಳಿದ್ವಿ. ಆ ಪ್ರಶ್ನೆ ಏನು ಅನ್ನೋದನ್ನ ನಮ್ಮ ಎಲ್ ಇ ಡಿ ಸ್ಕ್ರೀನ್ ನಲ್ಲಿ ತಾವು ಗಮನಿಸಬಹುದು. ಇವಾಗ ನಾವು ಅವರಿಗೆ ಪ್ರಶ್ನೆಯನ್ನ ಏನು ಕೇಳಿದ್ವಿ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ನಿಮಗೆ ಭರವಸೆ ಮೂಡಿಸಿವೆಯಾ? ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆಯ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಅವರಂದ್ರು ಹೌದು ಅಂತ 60%ನಷ್ಟು ಜನ ಅಂದರು. ಶಕ್ತಿ ಅಂದರೆ ಯಾವ್ದು ಹೇಳಿ? ಹೆಣ್ಮಕ್ಕಳು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಯೋಜನೆ ಇಲ್ಲ ಅಂತ 20%ನಷ್ಟು ಜನ ಹೇಳಿದ್ರು. ಗೊತ್ತಿಲ್ಲ ಅಂತ ಇನ್ನೊಂದು 20%ನಷ್ಟು ಜನ ಹೇಳಿದ್ರು. ತಾವು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ಗಮನಿಸಬಹುದು, ಬಹಳ ಸ್ಪಷ್ಟವಾಗಿದೆ ಇದು. 60% ಸೆಡ್ ಎಸ್ ವಿ ಆರ್ ಸ್ಯಾಟಿಸ್ಫೈಡ್, 20% ಸೆಡ್ ನೋ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್, ಅಂಡ್ ಅನದರ್ 20% ಸೆಡ್ ನೋ ವಿ ಆರ್ ನಾಟ್ ಅಟ್ ಆಲ್ ಅವೇರ್ ಆಫ್ ದಿಸ್. ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ರೀ, ನಾವು ಯೋಚನೆ ಮಾಡಿಲ್ಲ, ನಾವು ಬಸ್ಸೇ ಬಳಸಿಲ್ಲ, ನಾವು ಹೋಗೋದೇ ಇಲ್ಲ ಅನ್ನೋ ಥರದಲ್ಲಂದ್ರು. ಇನ್ನು ನಾವು ಗೃಹಜ್ಯೋತಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ವಿ. ಗೃಹಜ್ಯೋತಿ ಅಂದರೆ ನಿಮಗೆ ಗೊತ್ತಲ್ಲ, ಫ್ರೀಯಾಗಿ ಕರೆಂಟ್ ಕೊಡೋದು, ಉಚಿತವಾಗಿ ಕರೆಂಟ್ ಕೊಡೋದು, ಅದಕ್ಕೊಂದಿಷ್ಟು ಕ್ಯಾಪಿಂಗ್ ಗೀಪಿಂಗ್ ಎಲ್ಲ ಹಾಕಿದ್ದಾರೆ, ನಾನೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅದನ್ನು. ಗೃಹಜ್ಯೋತಿ ನಿಮಗೆ ಎಷ್ಟರ ಮಟ್ಟಿಗೆ ಭರವಸೆ ಮೂಡಿಸಿದೆ ಅಂತ ನಾವು ಸರ್ವೆ ಮಾಡಿದ್ವಿ, ಜನರಿಗೆ ಪ್ರಶ್ನೆ ಕೇಳಿದ್ವಿ. ಔಟ್ ಆಫ್ ವಿಚ್ ನಿಯರ್ಲಿ 60% ಆಫ್ ಪೀಪಲ್ ಸೆಡ್ ಎಸ್, ನಮಗೆ ಅದು ಬಹಳ ಖುಷಿ ಕೊಟ್ಟಿದೆ ಅಂತ. ಇನ್ನೊಂದು 40%ನಷ್ಟು ಜನ ಹೇಳಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಯಾರು ಹೇಳಿದ್ರು ಅಂತಂದರೆ, ಈ 200 ಯೂನಿಟನ್ನು ದಾಟಿದಂಥವರು ಅಥವಾ ನಮ್ಗೇನು ಸರ್ ಒಂದೊಂದು ಸಲ ಒಂದೊಂದು ಥರ ಬಿಲ್ ಬರ್ತಾ ಇದೆ ಅನ್ನೋ ಥರದಲ್ಲಿ ಕೆಲವರು ಕೂಡ ಮಾಹಿತಿಯನ್ನು ಕೊಟ್ಟರು ನಮ್ಮ ಜೊತೆಗೆ. ಆಮೇಲೆ ನಮಗೇನಿದು ಬಳಕೆ ಆಗ್ತಾ ಇಲ್ಲ ಅಂತ ಕೆಲವರು ಹೊಸದಾಗಿ ಬಾಡಿಗೆ ಮನೆಗೆ ಹೋದವರು ಹೇಳಿದ್ರು. ಹೊಸದಾಗಿ ಮನೆ ಕಟ್ಟಿಸ್ಕೊಂಡವರು ಇನ್ನೊಂದು ಥರ ಮಾಹಿತಿಯನ್ನು ಕೊಟ್ಟರು ನಮ್ಮ ಜೊತೆಗೆ. ಅಯ್ಯೋ ಸರ್, ನಾವಿದು ಅರ್ಹನೇ ಅಲ್ವಂತೆ ಸರ್, ನೆಕ್ಸ್ಟ್ ಇಯರ್ ಹಾಕೋಬೇಕಂತೆ ಸರ್, ನಾವೇನು ಸರ್ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾ ಅಂತಂದರು. ಬಟ್ ನಾವು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದು ಅವರಿಗೆ ಗೃಹಲಕ್ಷ್ಮಿ ಯೋಜನೆ, ಹೆಣ್ಮಕ್ಕಳ ಅಕೌಂಟ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಆ ದುಡ್ಡಿನ ಬಗ್ಗೆ ನಾವು ಕೇಳಿದ್ವಿ. ಏನು ಮೇಡಮ್ನವರೇ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಖುಷಿ ಕೊಟ್ಟಿದೆಯೇನೋ ಅಂತ ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ, ಪಟ್ಟಣಗಳಿಗೆ ಹೋಗಿ ಅವರಿಗೆ ಕೇಳುವಂಥ ಪ್ರಯತ್ನ ನಾವು ಮಾಡಿದ್ವಿ. ಹೌದು ಅಂತ ಸಿಕ್ಕಾಪಟ್ಟೆ ಜನ, ನಿಯರ್ಲಿ 70% ಫಸ್ಟ್ ಕ್ಲಾಸ್ನಲ್ಲಿ ಗೃಹಲಕ್ಷ್ಮಿಯನ್ನು ಅವರೆಲ್ಲರೂ ಕೂಡ ಸೇರಿಕೊಂಡು ಪಾಸ್ ಮಾಡಿಸಿದ್ರು. ಇಲ್ಲ ಅಂತ 30%ನಷ್ಟು ಜನ ಹೇಳಿದ್ರು. ಯಾಕಿಲ್ಲ ಅಂತ ಹೇಳಿದ್ರು, ಆ ಕಾರಣವನ್ನು ಕೂಡ ನಾನು ನಿಮಗೆ ಕೊಟ್ಬಿಡ್ತೇನೆ. ಈಗ ನಾವು ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿರುವ ಹಳ್ಳಿಯೊಂದಕ್ಕೆ ಹೋಗಿದ್ವಿ. ಅಲ್ಲಿರೋ ಜನ ಹೇಳಿದ್ರು, ನಮಗೆ 4 ತಿಂಗಳಿಂದ ಬಂದೇ ಇಲ್ಲ ಸರ್, ಮೆಸೇಜ್ ಬರುತ್ತೆ ಅಕೌಂಟಲ್ಲಿ ದುಡ್ಡಿಲ್ಲ, ಒಂದೊಂದು ಸಲ ಮೆಸೇಜೂ ಬರಲ್ಲ, ನಮ್ಗೆ 1 ತಿಂಗಳು ಬರುತ್ತೆ ಇನ್ನೊಂದು ತಿಂಗಳು ಬರಲ್ಲ, ಅಥವಾ ನನಗೆ ಇದುವರೆಗೂ 2,000 ರೂಪಾಯೋ ಅದೆಷ್ಟೋ ದುಡ್ಡೋ ಈ ಗೌರ್ಮೆಂಟ್ ಕೊಡ್ತಾ ಇರೋದು ನನಗೆ ಬಂದೇ ಇಲ್ಲ. ಆಮೇಲೆ ಇನ್ ಕೇರ್ ಅವರು ಹೇಳಿದ್ರು, ಸರ್ಕಾರದ ದುಡ್ಡು ಈ ರೀತಿ ಯಾಕೆ ಪೋಲ್ ಮಾಡಬೇಕು, ವಿ ಆರ್ ಸೆಲ್ಫ್ ಸಫಿಷಿಯಂಟ್, ಈ ಥರದ್ದೆಲ್ಲ ಹೇಳಿದ್ರು. ನಾವು ಇದಕ್ಕೆ ಅಪ್ಲಿಕೇಶನ್ನೇ ಹಾಕ್ಕೊಂಡಿಲ್ಲ, ಗೃಹಲಕ್ಷ್ಮಿ ನನಗೆ ಬೇಕು ಅಂತ ನಾನು ಕೇಳ್ಕೊಂಡೇ ಇಲ್ಲ ಎಲ್ಲೂ ಕೂಡ, ನನಗೆ ಬೇಕಾಗಿಲ್ಲ, ಐ ಆಮ್ ಸೆಲ್ಫ್ ರಿಲಯಂಟ್, ನಾನೇ ದುಡಿತೀನಿ, ನಾನೇ ಕೆಲಸ ಮಾಡ್ತೀನಿ, ನಾನೇ ವರ್ಕ್ಗೆ ಹೋಗ್ತೀನಿ, ನಮ್ಮ ಮನೆಯವರು ಕೂಡ ಕೆಲಸ ಮಾಡ್ತಾರೆ, ನನಗೆ ಸರ್ಕಾರ ಕೊಡುವ 2,000 ರೂಪಾಯಿ ಬೇಕಾಗಿಲ್ಲ. ಹೀಗೆ ನಮಗೆ ಇದು ಯಾವ ಭರವಸೆನೂ ಮೂಡಿಸಲ್ಲ, ಇದು ಒಂದು ರೀತಿ ರೇವಡಿ ಸ್ಕೀಮ್ ಥರ ಆಯಿತು, ನಮಗೆ ಇದು ಯಾವ ಕಾರಣಕ್ಕೂ ಕೂಡ ಪ್ರಯೋಜನವಿಲ್ಲ. ಪಾಪ ಯಾರಿಗೋ ಪ್ರಯೋಜನವಾದರೆ ನಮಗೇನು ಬೇಜಾರಿಲ್ಲ, ಬಟ್ ಇದು ಒಂದು ರೀತಿ ಸುಮಾರು 45,000-50,000 ಕೋಟಿ ರೂಪಾಯಿ ಸರ್ಕಾರದ ಎಕ್ಸ್ಚೆಕರ್ಗೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಅನ್ನೋ ರೀತಿಯ ಉತ್ತರವನ್ನು ಕೆಲವರು ಕೊಟ್ಟರು. ಅವ್ರು ಕೊಟ್ಟಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಇಂಪಾರ್ಟೆಂಟ್ಲಿ 70% ಜನ ಇದನ್ನು ಪಾಸ್ ಮಾಡಿದ್ದಾರೆ, ಗೃಹ ಲಕ್ಷ್ಮಿ ಯೋಜನೆಯನ್ನು, ಅದರ ಬಗ್ಗೆ ಯಾವ ಅನುಮಾನ ಕೂಡ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನಾವು. ಇವಾಗ ಅನ್ನಭಾಗ್ಯದ ಬಗ್ಗೆ ಬಂದ್ಬಿಡೋಣ. ಬಡವರಿಗೆ ಉಚಿತವಾಗಿ ಅನ್ನ ಕೊಡುವ, ಅಕ್ಕಿ ಕೊಡುವ ಯೋಜನೆ ಮೋದಿಯವರ ಸರ್ಕಾರವು ಕೂಡ ಕೊಡ್ತಾ ಇದೆ. ಅದರ ಜೊತೆಗೆ ಇವರು ದುಡ್ಡು ಕೊಡ್ತಾ ಇದ್ದಾರೆ, ಇನ್ನು 5 ಕೆಜಿ ಹೊಂದಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಮ್ಯಾಸಿವ್ ಹಿಟ್ ಥರದಲ್ಲೇ ಕಾಣಿಸ್ತಾ ಇದೆ ನಮಗೆ. 70% ಆಫ್ ದೆಮ್ ಸೆಟ್ ವಿ ಆರ್ ವೆರಿ ಹ್ಯಾಪಿ, ತುಂಬ ತುಂಬ ಖುಷಿಯಾಗಿದೆ ನಮಗೆ ಅನ್ನಭಾಗ್ಯ ಯೋಜನೆಯಿಂದ ಅಂತಂದರು. ನಾವು ಒಂದು ಹೊತ್ತಿನ ಊಟ ಮಾಡ್ಬೋದು ಅಂತಂದರು. ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅಂದರು, ಇನ್ನು ಸುಮಾರು ಜನ ನಾವು ಹಿಟ್ಟಿನ ಗಿರಣಿ ಕೊಟ್ಟು ಮಾರ್ಕೊಳ್ತೀವಿ ಅಂದ್ರೂ ಅಂದರು. ಇನ್ನು ಕೆಲವು ಜನ ನಮ್ಮ ಮನೆ ಹತ್ರ 10 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಅಂತ ಕೂಡ ಅಂದರು. ಇನ್ನು ಕೆಲವರು 12 ರೂಪಾಯಿಗೆ ನಾವು ಇದನ್ನು ಮಾರ್ಬಿಡ್ತೀವಿ ಅಂತ ಕೂಡ ಆಫ್ ದಿ ರೆಕಾರ್ಡ್ ಹೇಳಿದ್ದಾರೆ. ಅದೆಲ್ಲ ಇದೆ ನಮ್ಮ ಹತ್ರ, ಆ ಡೇಟಾ ಕೂಡ ಇದೆ, ಆ ಡೀಟೇಲ್ ಕೂಡ ಇದೆ. ಬಟ್ ನಾನು ಅದರ ತುಂಬ ಇನ್ಸೈಡ್ಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವರು ಏನು ಹೇಳಿದ್ರು, ಸರ್ ಈ 30%ನಷ್ಟು ಜನ ಏನು ಹೇಳಿದ್ರು, ಇಲ್ಲ ಅಂತ ಹೇಳಿದವ್ರು ಏನು ಹೇಳಿದ್ರು, ಸರ್ ಇದು ಸುಮ್ಮನೆ ಪೋಲ್ ಆಗ್ತಾ ಇದೆ,
ಮೋದಿಯವರ ಸರ್ಕಾರ ಮುಂಚೆನೆ ಕೊಡ್ತಾ ಇತ್ತು. ಅವರು 80 ಕೋಟಿ ಜನಕ್ಕೆ ಉಚಿತವಾಗಿ 5 ಕೆಜಿಯಷ್ಟು ದವಸ ಧಾನ್ಯಗಳನ್ನು, ಬಹಳ ಮುಖ್ಯವಾಗಿ ಅಕ್ಕಿಯನ್ನು ಈಗಾಗಲೇ ಅವರು ಕೊಡ್ತಾ ಇದ್ದಾರೆ. ಇವರು ಪ್ರಾಮಿಸ್ ಮಾಡಿದ್ದು 10 ಕೆಜಿ ಕೊಡ್ತೀವಿ ಅಂತ. ಇವ್ರ ಕೈಯಿಂದ 10 ಕೆಜಿ ಕೊಡಬೇಕಾಗಿತ್ತಲ್ವಾ? ಅದು ಬಿಟ್ಬಿಟ್ಟು ನಮ್ಮದು 5 ಅವ್ರದ್ದು 5 ಅಂತ ಇವ್ರು ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಹಾಗಾಗಿ ನಮಗೆ ಇದ್ರ ಬಗ್ಗೆ ಭರವಸೆ ಮೂಡಿಲ್ಲ ಅಂತಂದರು. ಆದರೆ ಬಹುತೇಕ ಮಂದಿ, ಅಂದರೆ 70% 70%ನಷ್ಟು ಜನ ಈ ಅನ್ನಭಾಗ್ಯದ ಬಗ್ಗೆ ಭಾಳ ಖುಷಿಪಟ್ಟರು, ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವರನ್ನ ಅಭಿನಂದಿಸಿದರು ಮತ್ತು ಸರ್ಕಾರವನ್ನು ಅಭಿನಂದಿಸಿದರು. ಭಾಳ ಚೆನ್ನಾಗಿದೆ ಇದು ಅಂತ ಅವರು ಇದರ ಬಗ್ಗೆ ತಮ್ಮ ಮಾಹಿತಿಯನ್ನು, ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ನೆಕ್ಸ್ಟ್, ನಾವು ಯುವ ನಿಧಿ ಬಗ್ಗೆ ಪ್ರಶ್ನೆ ಕೇಳಿದ್ವಿ. ಅಂದರೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮತ್ತು ಡಿಗ್ರಿ ಹೋಲ್ಡರ್ಸ್ಗೆ ಏನಾದರೂ ಒಳ್ಳೆದಾಗ್ತಾ ಇದೆಯಾ ಅಂತ ನಾವು ಕೇಳಿದ್ವಿ. 30%, ಕೇವಲ 30%ನಷ್ಟು ಜನ ಹೌದು ಅಂತಂದರು. ಇನ್ನು 70%ನಷ್ಟು ಜನ, ಅಲ್ಲ ಸರ್ ಏನು ಸರ್ ನೀವು ನಿರುದ್ಯೋಗಿಗಳು ಅಂತ ಯಾರನ್ನು ಕರಿತೀರಿ? ನಾವೆಲ್ಲ 3-4 ವರ್ಷದಿಂದ ಕೆಲಸ ಇಲ್ಲದೆ ಕೂತಿದ್ದೀವಿ ಸರ್, ಅಥವಾ ನಾವು ಅನ್ಎಂಪ್ಲಾಯ್ಡ್ ಆಗಿಲ್ಲ, ನಾವು ಅಂಡರ್ ಎಂಪ್ಲಾಯ್ಡ್ ಆಗಿದ್ದೀವಿ ಸರ್, ನಮ್ಮಂಥವ್ರು ಕೊಡಬೇಕಲ್ಲ ಸರ್, ಫ್ರೆಶ್ ಗ್ರಾಜ್ಯುಯೇಟ್ಸ್ಗೆ ಕೊಟ್ಬಿಟ್ರೆ ಏನು, ಅದೇಂಗೆ ಸಾಧ್ಯ? ಅವ್ರು ಏನೋ ಮಾಡ್ಕೊಳ್ತಾರೆ ಸರ್, ಮುಂದೆ ಫ್ರೆಶ್ ಗ್ರಾಜ್ಯುಯೇಟ್ಸು ಆಗ್ತಾನೆ ಪಾಸ್ ಆಗಿರ್ತಾರೆ, ಫ್ರೆಶ್ ಡಿಪ್ಲೊಮಾ ಹೋಲ್ಡರ್ಸು ಆಗ್ತಾನೆ ಪಾಸ್ ಆಗಿರ್ತಾರೆ, ಅವ್ರಿಗೇನೋ ಮಾಡ್ಕೊಡ್ತಾರೆ, ಮನೆಯಿಂದ ಒಂದು ಸ್ವಲ್ಪ ಸಹಕಾರ ಸಿಗುತ್ತೆ ಅವ್ರಿಗೆ. ಅವ್ರು ಹೇಳಿದ ಮಾತು ಹೇಳ್ತಾ ಇದ್ದೀನಿ, ಇದು ನನ್ನ ಮಾತಲ್ಲ, ನಮಗೆ ಸಿಕ್ಕಂಥ ಡೀಟೇಲ್ಸ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಹಾಗಾಗಿ ಇದು ಒಳ್ಳೆಯದಲ್ಲ ಸರ್, ಆಮೇಲೆ ನಮ್ಮ ಕೈಗೆ ಸಿಕ್ಕಿಲ್ಲ ಸರ್ ಅಂತ ಸುಮಾರು ಜನ ಯುವ ನಿಧಿಯ ಬಗ್ಗೆ ತಮ್ಮ ಅಪಸ್ವರವನ್ನು ವ್ಯಕ್ತಪಡಿಸಿದರು. ಇನ್ನೂ ಒಬ್ಬರು ಭಾಳ ಇಂಪಾರ್ಟೆಂಟ್ ಮಾಹಿತಿ, ನಮಗೆ ಅವರ ಹೆಸರನ್ನು ಹೇಳುವ ಅನುಮತಿ ಇಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಮಹೇಶ್ ಅಂತ ಅಂದ್ಕೊಳ್ಳೋಣ, ಊರು ಹೇಳಿಬಿಡ್ತೀನಿ ನಾನು ನಿಮಗೆ. ಮೈಸೂರಿನಲ್ಲಿ ಹುಣಸೂರಿನಲ್ಲಿ ನಮಗೆ ಒಬ್ಬರು ಕ್ಯಾಂಡಿಡೇಟ್ ಸಿಕ್ಕಿದ್ರು, ಕ್ಯಾಂಡಿಡೇಟ್ ಅಂದರೆ ಒಬ್ಬ ವ್ಯಕ್ತಿ ಸಿಕ್ಕಿದ್ರು. ಆ ಮನುಷ್ಯ ಏನು ಹೇಳಿದ್ರು ಅಂತಂದರೆ, ಸರ್ ಐ ಆಮ್ 42, ಅವ್ರು ಹೇಳಿದ ಮಾತನ್ನು ಹೇಳ್ತೀನಿ, ನಮ್ಮ ಸರ್ವೆ ತಂಡ ನನಗೆ ಹೇಳಿದ ಮಾತಿದು, ಸರ್ ಐ ಆಮ್ 42, ನನಗೆ 42 ವರ್ಷ ವಯಸ್ಸು, ನನಗೆ ಕಳೆದ 1.5 ವರ್ಷದಿಂದ ಕೆಲಸ ಇಲ್ಲ, ನಿರುದ್ಯೋಗಿ ನಾನ, ಫ್ರೆಶ್ ಆಗಿ ಪಾಸ್ ಆದವರ, ನನಗೆ ಬೇಕಾಗಿತ್ತಲ್ವಾ, ನಾನೇನು ಪಾಪ ಮಾಡಿದ್ದೆ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಇಲ್ಲಾಗೆ ಸೇರ್ಪಡೆಯಾಗಿದೆ. ನಮಗೆ ಏನೇನು ಸ್ಯಾಂಪಲ್ ಸಿಕ್ತೋ ಆ ಸ್ಯಾಂಪಲ್ಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೂ ಹಲವು ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ. ಇದಾದಮೇಲೆ ನಾವು ಬರ್ತೇವೆ ಟು ದಿ ಸರ್ವೆ. ಇನ್ನೂ 4 ಪ್ಯಾರಾಮೀಟರ್ಸ್ ಇದೆ, ಆ 4 ಪ್ಯಾರಾಮೀಟರ್ಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ದೆನ್ ವಿ ವಿಲ್ ಗೆಟ್ ಬ್ಯಾಕ್ ಟು ದಿ ಸರ್ವೆ. ಅಂಟಿಲ್ ದೆನ್, ನನ್ನ ಮೇಲ್ಗಡೆ ಇರುವಂಥ ಪಲ್ಸ್ ಆಫ್ ಕರ್ನಾಟಕ ಔಟ್ ಆಫ್ 28 ಅದು 0000000 ನಲ್ಲೇ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.